ತಕ್ಕಡಿ ಯಾವ ಕಡೆ ಜಾಸ್ತಿ ತೂಗ್ತಿದೆ ಯಾರು ಗೆಲ್ಲಬಹುದು ಅನ್ಸುತ್ತೆ ಸರ್ ಇವಾಗ ನನ್ನ ಇದ್ರ ಪ್ರಕಾರ ಅಂತಂದ್ರೆ ಕರೆಕ್ಟಾಗಿ ಸೆಂಟ್ರಲ್ಲೇ ಸೆಂಟರ್ ಅಲ್ಲೇ ತೂಗ್ತಿದೆ ತಕ್ಕಡಿ ಆ ಕಡೆನು ಹೋಲ್ತಾ ಇಲ್ಲ ಈ ಕಡೆನು ನಿಮ್ಮ ವೋಟು ಯಾರಿಗೆ ಸರ್ ಈಗ ಹುಡ್ರ ಹಂಗ ಜನತಾಕ ಜನತ ಯಾವ್ದು ಯಾವ ಜನತ ಕಮಲ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಏರಿಕೆ ಆಗಿದಿಲ್ಲ ಅದೇನ್ ಸಮಸ್ಯೆ ಆಗಲ್ವಾ ಇಲ್ಲಿ ಸಮಸ್ಯೆ ಆಗದ್ರಿ ಈಗ ಅವ್ರ ಗಾಡಿ ಇದ್ದವ್ರಿ ಸಮಸ್ಯೆ ಆಗದ್ ನಮ್ಗೆ ನಾವೇನ್ ಗಾಡಿ ಇಲ್ಲ ಏನಿಲ್ಲ ಯಾರು ಸರ್ ಯಾರು ಗೆಲ್ತಾರೀ ಸರ್ ನಿಮಗೆ ಇಲ್ಲಿ ಜನತಾ ಜನತಾ ದಳನಾ ಬಿಜೆಪಿನಾ ಈ ಬಾರಿ ನಿಮ್ ಯಾರಿಗೆ ಯಾರಿಗೆ ಅಂತ ಹೆಂಗ್ ಹೇಳೋಣ ಸರ್ ನಾವೀಗ ನಿಮ್ಮ ಅಭಿಪ್ರಾಯ ಇರುತ್ತೆ ಇವ್ರ ಇವ್ರಲ್ಲ ಇದೆ ಅಂದ್ರೆ ಇಬ್ರು ಹೊಸಬ್ರೆ ಯಾರು ಒಬ್ರ ಯಾರು ಆಡಳಿತ ಮಾಡಿದ್ರೆ ಇವ್ರು ಚೆನ್ನಾಗಿ ಕೆಲಸ ಮಾಡಿದಾರೆ ಇವ್ರನ್ನ ಹಾಕ್ಬೇಕು ಇವ್ರು ಚೆನ್ನಾಗಿ ಕೆಲಸ ಮಾಡಿ ಇವ್ರಿಗೆ ಹಾಕ್ಬೇಕು ಅನ್ನೋ ಒಂದ್ ಇದು ಇಂಟೆನ್ಸನ್ ಇರೋದು ಆದ್ರೆ ಇಬ್ರು ಹೊಸಬ್ರೆ ಅಲ್ವಾ ಯಾರಿಗೆ ಹಾಕ್ಬೇಕನ್ನೋ ಇನ್ನು ಅಷ್ಟು ಕಾನ್ಫಿಡೆನ್ಸ್ ಆಗಿ ನಿಮ್ಮ ಪ್ರಕಾರ ಈ ಒಂದು ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ನೀವ್ ಯಾರು ಹಾಕ್ತೀರಿ ಸರ್ ಬೆಂಬಲ ಹೆಚ್ಚಾಗಿರೋದು ಬಿಜೆಪಿಗೆ ಐತೆ ಬಟ್ ಅದ್ರ ತಕ್ಕಂಗ ಕಾಂಗ್ರೆಸ್ ಐತಿ ಇಬ್ಬರಿಗೂ ಪೈಪೋಟಿ ಐತಿ ನಿಮ್ಮ ಓಟ್ ಯಾರಿಗೆ ಅಭಿವೃದ್ಧಿ ಯಾರು ಮಾಡ್ಯಾರ ಎಲ್ಲಿಂದ ಆಗೈತಿ ಹೆಂಗೆ ಆಗೈತಿ ಅದು ನೋಡಿ ಹಾಕ್ಬೋದು ಸರ್ ಈಗ ಇತ್ತಿರ್ತ ಒಂದು ಸಜ್ಜನವರು ಬಂದಿದ್ದು ಈಗ ಬಂದು ಭಾಳ ಜನ ಆಗಿಲ್ಲ ಒಂದು ಹದಿನೈದು ದಿನ ಈಗ ಯಾವಾಗ ಅನೌನ್ಸ್ ಆತು ಅವಾಗ ಸಜ್ಜನವರು ಬಂದ ಸಜ್ಜನವರು ಒಂದು ಅಂತ ನಮಗೆ ಯಾರಿಗೆ ಗೊತ್ತಿಲ್ಲ ನಮ್ಮ ತಾಲೂಕಿನಾಗೆ ಯಾರಿಗೆ ಗೊತ್ತಿಲ್ಲ ಸಜ್ಜನ್ ಇವರು ಅಂತೇಳಿ ಬಟ್ ಟಿವಿಯಾಗಟ ನಾನು ಬಿಟ್ಟರೆ ಬೇರೆ ಎಲ್ಲಿ ನೋಡೇ ಇಲ್ಲ ನಾವು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಯಾಕೆ ಊಟ ಹಾಕ್ತಿದ್ರಿ ಈಗ ಕೆಲವೊಂದು ವಿಷಯದ ಒಳಗಡೆ ಹೇಳ್ಬೇಕಂದ್ರೆ ನಮ್ಗೆ ಮುಂದೆ ಹೆಲ್ಪ್ ಮಾಡ್ಯಾರ ನಾವು ಡೈರೆಕ್ಟ್ ಆಗಿ ಹೋಗಿ ಬೊಮ್ಮಾಯಿನ ಕೇಳಕ್ಕಾಗಲ್ಲ ಮೋದಿನೂ ನಮ್ಗೆ ಕೇಳ್ಬೇಕಾಗಿರೋದು ಯಾರನ್ನ ಎಮ್ ಎಲ್ ಎಮ್ ಎಲ್ ಎನ್ನ ಅರ್ಸ್ತಾ ಇರ್ತಾರೆ ಯಾರು ಒಳ್ಳೆ ವ್ಯಕ್ತಿ ಅನ್ನೋದು ನೋಡಿ ಅರ್ಸ್ತಾ ಹಾಗಾಗಿ ಯಾರು ಬರ್ತಾರ ಅನ್ನೋದು ಅದು ಜನಗಳಿಗೆ ಬಿಟ್ಟಿರೋದ್ರ ಸರ್ ಚೆಕ್ ಪೋಸ್ಟ್ ಇಂದ ಮುಗಿಸ್ಕೊಂಡು ಆನ್ಗಲ್ ಕಡೆ ಹೋಗ್ತಿದ್ದೆ ಅಲ್ಲಾಗಲೇ ಶ್ರೀಗಿಹಳ್ಳಿ ಮತ್ತೆ ಸಿಂಗಾಪುರ್ ತಾಣದಲ್ಲಿ ಮಾತಾಡ್ಸೆ ಇಲ್ಲೊಬ್ರು ಹಿರಿಯ ನಾಗರಿಕರು ಇದ್ದಾರೆ ನೋಡ್ರಿ ನಮಸ್ಕಾರ ನಮಸ್ಕಾರ ಏನು ಮಾಡ್ಲಿಕ್ಕೆ ಹತ್ತಿರ ಹೆಂಗಿದೆ ವ್ಯವಸಾಯ ಎಲ್ಲ ಏನು ಹೆಂಗೆ ಈ ಚುನಾವಣೆ ಬಂದೈತಿ ಸರಿ ಸಿ ಎಂ ಉದಾಸಿ ಸಾಹೇಬರು ತೀರ್ಕಂಡ್ರು ಈಗ ಬೈ ಎಲೆಕ್ಷನ್ ಬಂದೈತೆ ಈ ಈ ಹಿಂದೆ ನಲವತ್ತು ವರ್ಷದಾಗ ನಿಮ್ಗೆ ಗೊತ್ತು ಮನೋಹರ್ ತಹಶೀಲ್ದಾರ್ ಅವರು ಮತ್ತೆ ಉದಾಸಿ ಅವರು ಇಬ್ರು ಕೂಡ ನಲವತ್ತು ವರ್ಷ ರಾಜಕಾರಣ ಮಾಡಿದ್ರು ಈ ಚುನಾವಣೆಯಲ್ಲಿ ಇಬ್ರು ಕೂಡ ಇಲ್ಲ ಅಲ್ವಾ ಬಿ ಜೆ ಪಿಯಿಂದ ಶಿವರಾಜ್ ಸರ್ಜನರು ಕಾಂಗ್ರೆಸ್ ಇಂದ ಶ್ರೀನಿವಾಸ್ ಮನೆ ಇದ್ದಾರೆ ಜೆ ಡಿ ಎಸ್ ಇಂದ ಶೇಖ್ ಇದ್ದಾರೆ ಕೆ ಆರ್ ಎಸ್ ಇಂದ ಒಬ್ರು ಕ್ಯಾಂಡಿಡೇಟ್ ಇದ್ದಾರೆ ನಿಮ್ಮ ಓಟು ಯಾರಿಗೇ ಸರ್ ಗೌಡ್ರೆ ಜನತ ಜನತಾ ಯಾಕೆ ಅವ್ರು ಅಂದ್ರೆ ಮಾಡ್ಯಾರ ನಮಗೆ ಹಾ ಮಣ್ಣಿ ಪನ್ನೆ ಹಾಕ್ಯಾರ ಏನು ಮಾಡ್ಕೊಟ್ಟಿದ್ದಾರೆ ಮನಿ ಪನ್ನೆ ಹಾಕ್ಯಾರೀ ಈಗ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಏರಿಕೆ ಆಗಿದ ಸಮಸ್ಯೆ ಆಗಲ್ವಾ ಇಲ್ಲಿ ಸಮಸ್ಯೆ ಆಗದ್ರಿ ಈಗ ಅವ್ರು ಗಾಡಿ ಇದ್ದರೆ ಸಮಸ್ಯೆ ಆಗದ್ರಿ ನಮ್ಗೇನು ನಾವೇನು ಗಾಡಿ ಇಲ್ಲ ಏನಿಲ್ಲ ಯಾರು ಗೆಲ್ತಾರೀ ಸರ್ ನಿಮಗೆ ಇಲ್ಲಿ ಜನತಾ ರೀ ಜನತಾದಳನ ಬಿಜೆಪಿನ ಬಿಜೆಪಿ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸಿಎಂ ಉದಾಸಿ ಅವರು ಜನತಾದಳದಿಂದ ಸ್ಪರ್ಧೆ ಮಾಡಿದ್ರು ಗೆದ್ದಿದ್ರು ದೇವೇಗೌಡರು ಏನು ಪ್ರಧಾನಿ ಆಗಿರೋ ಮುಖ್ಯಮಂತ್ರಿ ಆಗಿರೋ ಆ ಸಂದರ್ಭದಲ್ಲಿ ಜನತಾ ದಳದಿಂದ ಗೆದ್ದಿದ್ರು ಅವರು ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಇಲ್ಲೇ ರಸ್ತೆಯಲ್ಲಿ ಹೋಗ್ತಾ ಇದ್ರು ಹುಡುಗರು ಗಾಡಿ ಸಹ ಮಾತಾಡ್ತೀನಿ ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ಸಿದ್ದು ಅಂತ ಹೇಳಿ ಸಿದ್ದು ಅವ್ರು ಏನು ಮಾಡ್ತಿದ್ರಿ ನಾವು ಔಷಧಿ ಕಂಪನಿ ಕೆಲಸ ಮಾಡಿದ್ವಿ ಕಂಬ್ರಿ ಹೆಂಗಿದೆ ಜೀವನ ಪರವಾಗಿಲ್ಲ ಪರವಾಗಿಲ್ವಾ ನಿಮ್ಮ ಓಟ್ ಯಾರಿಗೆ ಸರ್ ಈಗ ಜಿಲ್ಲಾದಾಗ ಹೆಂಗಪ್ಪ ಅಂದ್ರೆ ತಾಲೂಕಿನಾಗ ತಾಲೂಕು ಇಷ್ಟ ತಗೊಂಡ್ರೆ ಅಭಿವೃದ್ಧಿ ಯಾರು ಮಾಡ್ಯಾರ ಎಲ್ಲಿಂದ ಆಗೈತಿ ಹೆಂಗಾಗೈತಿ ಅದು ನೋಡಿ ಹಾಕ್ಬೋದು ಸರ್ ಆನ್ಗಲ್ನಾಗ ನಾನು ಆಗಲೇ ಹೇಳ್ತಿದ್ದೆ ಅವ್ರ ಹತ್ರ ಮಾತಾಡ್ತಾ ನಲವತ್ತು ವರ್ಷಗಳ ಕಾಲ ತಹಶೀಲ್ದಾರ್ ಅಥವಾ ಉದಾಸಿಯವರು ಇಬ್ಬರು ಆಳ್ವಿಕೆ ಮಾಡಿದ್ದೀವಿ ಕ್ಷೇತ್ರನ ಆರು ಬಾರಿ ಉದಾಸಿಯವರು ಶಾಸಕರಾಗಿದ್ದರೆ ನಾಲ್ಕು ಬಾರ ತ ಮನೋರ್ ತಹಶೀಲ್ದಾರ್ ಶಾಸಕರಾಗಿದ್ದಾರೆ ಈ ಬಾರಿ ಹೊಸ ಕ್ಯಾಂಡಿಡೇಟ್ಗಳಲ್ಲಿ ಶಿವರಾಶ್ಯ ಜನ ಹಾಗೆ ಶ್ರೀನಿವಾಸ ಮಾನ ಕಳೆದ ಬಾರಿ ನಿಂತಿರು ಸೋತಿದ್ರು ಸೊ ನಿಮ್ಮ ಪ್ರಕಾರ ಈ ಒಂದು ಚುನಾವಣೆಯಲ್ಲಿ ಜೆ ಡಿ ಎಸ್ ಕೂಡ ಶೇಖ ಅಂತ ಹಾಕಿದ್ದಾರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಅಂತ ಅವರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ನಿಮ್ಮ ಪ್ರಕಾರ ಈ ಒಂದು ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ನೀವು ಯಾರು ಹಾಕ್ತೀರಿ ಸರ್ ಬೆಂಬಲ ಹೆಚ್ಚಾಗಿರೋದು ಬಿ ಜೆ ಪಿಗೈತೆ ಬಟ್ ಅದರ ತಕ್ಕಂಗೆ ಕಾಂಗ್ರೆಸ್ಗೆ ಐತಿ ಇಬ್ಬರಿಗೂ ಪೈಪೋಟಿ ಐತೆ ಹಾಂ ಬಟ್ ಯಾರು ಬರ್ತಾರ ಅಂತ ಹೇಳಿಕ್ಕಾಗಲ್ಲ ಒಂದೇದ್ದು ಎರಡನೇದ್ದು ಹೇಳ್ಬೇಕಂತಂದ್ರೆ ನಮ್ಮಲ್ಲಿ ಕೆಲಸ ಲೆಕ್ಕ ಪ್ರಕಾರ ಹಿಂದೆ ಉದಾಸಿಯವರೆಲ್ಲ ಕೆಲಸ ಮಾಡ್ಯಾರ ಇಲ್ಲನಾಗಲ್ಲಿ ಈಗ ಮಾನ್ಯವರು ಕಳೆದ ಬಾರಿ ಸೋತ್ರ ಅದ್ರ ಡಬಲ್ ಕೆಲಸ ಅವರು ಮಾಡ್ಯಾರ ಬಟ್ ಸೋತ್ರರು ಕೆಲಸ ಮಾಡ್ಯಾರ ಬಟ್ ಇರೋದೆಲ್ಲ ಹೆಂಗೈತೆ ಅಂದ್ರೆ ಕಾಂಗ್ರೆಸ್ ಹೆಚ್ಚಾಗೇ ಐತಿ ಕಾಂಗ್ರೆಸ್ ಹೆಚ್ಚಾಗೈತೆ ಸರ್ ನಮಸ್ಕಾರ ಮಿಸ್ರು ಕಾಂಗ್ರೆಸ್ ಕಾಂಗ್ರೆಸ್ಸು ಓಕೆ ಇವ್ರ ಅಭಿಪ್ರಾಯ ಅಂದರೆ ಶ್ರೀನಿವಾಸ್ ಮನೆ ಗೆಲ್ತಾರೆ ಅಂತ ಹೇಳ್ತೀರಿ ಆಯ್ತು ಸರ್ ಓಕೆ ಎಷ್ಟು ಮತ ಅಂತ ಗೆಲ್ಬಹುದು ಹೆಚ್ಚಕ್ಕೆ ಏಳರಿಂದ ಎಂಟು ಸಾವಿರ ಲೀಡ್ ಲೀಡ್ಬಾರ್ದು ಕಳೆದ ಬಾರಿ ಯಾರು ಊಟ ಹಾಕಿದ್ರಿ ಕಳೆದ ಬರ್ರಿ ಸರ್ ನಾವೆಲ್ಲ ಬಿಜೆಪಿ ಮಾಡಿದ್ವಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಯಾಕೆ ಊಟ ಹಾಕ್ತಿದ್ರಿ ಈಗ ಕಾಂಗ್ರೆಸ್ ಸರ್ ಆಲ್ಮೋಸ್ಟ್ ಕೆಲವೊಂದು ವಿಷಯದೊಳಗಡೆ ಹೇಳ್ಬೇಕಂದ್ರೆ ಕಾಂಗ್ರೆಸ್ ಸರ್ ನಮ್ಗೆ ಮುಂದೆ ಹೆಲ್ಪ್ ಮಾಡ್ಯಾರ ಯಾವುದೊಂದು ವಿಷಯದಾಗ್ದಾರ ಬಟ್ ಈಗ ಉದಾಸಿ ಅವರಿದ್ದಾಗಂತ ನಮ್ಗೆ ಕೆಲಸ ಆಗ್ಯಾವ ಇಲ್ಲ ಅನ್ನೋಂಗಿಲ್ಲ ಈಗ ಅವ್ರು ಇಲ್ಲಲ್ಲ ಈಗ ಬೇರೆ ತಾಲೂಕಿಂದ ತಗೊಂಬಂದು ನಮ್ಮನೆಯಲ್ಲಿ ನಿಲ್ಸಿದ್ರೆ ಬಟ್ ಇಬ್ಬರು ಕ್ಯಾಂಡಿಡೇಟ್ ಇದ್ದರು ಬೇರೆ ತಾಲೂಕಿನ ನಮ್ಮ ತಾಲೂಕಿನ ಅಲ್ಲ ಅದ್ರಾಗ ನಮ್ಮ ತಾಲೂಕಿನ ಅನ್ನೋದು ಸದ್ಯ ಹೋದಷ್ಟಿನ ಪ್ರಕಾರ ಕಾಂಗ್ರೆಸ್ ಮಾಡಿದ ಲೆಕ್ಕ ನೋಡಿದ್ರೆ ನಮ್ಮಲ್ಲಿ ಮಾನ್ಯ ಸೋಲೇ ಕೆಲಸ ಮಾಡ್ಯಾನ ಈಗ ಇತ್ತಿದ್ದ ಒಂದು ಸಜ್ಜನವರು ಬಂದಿದ್ದು ಈಗ ಬಂದು ಭಾಳ ಜನ ಆಗಿಲ್ಲ ಒಂದು ಹದಿನೈದು ದಿನ ಈಗ ಯಾವಾಗ ಅನೌನ್ಸ್ ಅವಾಗ ಸಜ್ಜನವರು ಬಂದ ಸಜ್ಜನವರು ಒಂದು ಅಂತ ನಮ್ಗೆ ಯಾರಿಗೆ ಗೊತ್ತಿಲ್ಲ ನಮ್ಮ ತಾಲೂಕಿನಾಗೆ ಯಾರಿಗೆ ಗೊತ್ತಿಲ್ಲ ಸಜ್ಜನ ಇವರು ಅಂತೇಳಿ ಬಟ್ ಟಿ ಆಟ ನಾನು ಬಿಟ್ಟರೆ ಬೇರೆ ಅದರ ನೋಡೇ ನಾವು ಅದನ್ನು ಹ್ಯಾಂಗ ಯ ರೀ ಈ ವರ್ಷ ಹೊಸಬರ ಅದ ನಮ್ಮ ತಾಲೂಕಿನ ಈ ಕೃಷ್ಣ ಹೇಳ್ಗಿಯವರು ಅಲ್ಲಿ ಮಾದೇಶ್ ಒಪ್ಪಿನವ್ರು ಕೊಟ್ಟಿದ್ದ ಕರೆ ಆಗಿದ್ರೆ ನಮ್ಮಲ್ಲಿ ಮತ್ತೆ ಬಿಜೆಪಿಲಿ ಹೌದ್ ಇವ್ರು ಹೇಳ್ತಿದ್ರು ಇವರು ಕಳೆದ ಬಾರಿ ಇಲ್ಲ ಬಿಜೆಪಿಗೆ ಓಟ್ ಹಾಕಿದ್ರು ಈ ಬಾರಿ ಯಾಕೆಂದ್ರೆ ಶಿವರಾಜ್ ಸಜ್ಜನವರು ನಮ್ಮ ನಮ್ಮವರಲ್ಲ ಹೊರ್ಗಡೆಯವರು ಕೊಟ್ಟಿದ್ದಾರೆ ಶ್ರೀನಿವಾಸ್ ಮನೆ ಸೋತರು ಸಹ ಕೆಲಸ ಮಾಡಿದರೆ ಹಾಗಾಗಿ ಕಾಂಗ್ರೆಸ್ ಕೋಟ್ ಹಾಕ್ತೀವಿ ಅಂತ ಕಳೆದ ಬಾರಿ ಜೆ ಬಿಜೆಪಿಗೆ ಓಟ್ ಮಾಡಿದ್ರಂತೆ ಸೊ ಈಗ ಕಾಂಗ್ರೆಸ್ ಕೋಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಬ್ರದರ್ ಈ ಕಡೆ ಬನ್ನಿಂಗೆ ತಮ್ಮ ಹೆಸರು ಬ್ರದರ್ ರೋಹಿತ್ ಕುಮಾರ್ ಸರ್ ರೋಹಿತ್ ಕುಮಾರ್ ಹಾ ಸರ್ ಹೆಂಗಿದೆ ವ್ಯವಸಾಯ ಜೀವನ ಎಲ್ಲ ಚೆನ್ನಾಗಿದೆ ಸರ್ ಮಳೆ ಎಲ್ಲ ಚೆನ್ನಾಗಿದೆ ಬರ್ತಾ ಇದೆ ಚುನಾವಣೆ ಬಂದಿದ್ ಕ್ಷೇತ್ರಕ್ಕೆ ಈ ಬಾರಿ ನಿಮ್ ಓಟ್ ಯಾರಿಗೆ ಯಾರಿಗೆ ಅಂತ ಹೆಂಗ್ ಹೇಳೋಣ ಸರ್ ನಾವೀಗ ನಿಮ್ಮ ಅಭಿಪ್ರಾಯ ಇರುತ್ತೆ ಇವ್ರ ಇವಾಗ ಇಬ್ರು ಹೊಸಬ್ರೇ ಬಂದಿರೋದು ಅದಾಗ ಯಾರಿಗ ಹಾಕಿದ್ರೆ ಹೆಂಗ ಅನ್ನೋದು ಈಗ ಇವಾಗ ಗೊತ್ತಾಗಲ್ಲ ಅದ್ ನಮಗೆ ಗೊತ್ತಾಗುತ್ತೆ ಹಾಕೋ ಮೂಮೆಂಟ್ ಅಲ್ಲೇ ಯಾರಿಗೆ ಹಾಕ್ಬೇಕು ಅನ್ನೋ ಕನ್ಫ್ಯೂಸ್ ಅಲ್ಲಿ ಇರ್ತೀವಿ ನಾವು ಇವಾಗ ಕೇಳಿದ್ರೆ ಇವಾಗ ನಾವು ಯಾವ್ದಾರೋ ಒಂದ್ ಹೇಳ್ಬೋದು ಬಾರಿ ಯಾರಿಗೆ ಹಾಕಿದ್ರಿ ಕಳೆದ ಬಾರಿ ಬಿಜೆಪಿನೇ ನಮ್ದು ಕಳೆದ ಬಾರಿ ಕ್ಲಿಯರ್ ಕಟ್ ಆಗಿ ಬಿಜೆಪಿಗೆ ಹಾಕಿದ್ರೆ ಬಟ್ ಈ ಬಾರಿ ಗೊಂದಲ ಇದೆ ಒಂದ್ಲಾ ಇದೆ ಅಂದ್ರೆ ಇಬ್ರು ಯಾರು ಒಬ್ಬರು ಆಡಳಿತ ಮಾಡಿದ್ರೆ ಇವ್ರು ಚೆನ್ನಾಗಿ ಕೆಲಸ ಮಾಡಿದಾರೆ ಇವ್ರನ್ನ ಹಾಕ್ಬೇಕು ಇವ್ರು ಚೆನ್ನಾಗಿ ಕೆಲಸ ಮಾಡಿ ಇವ್ರಿಗೆ ಹಾಕ್ಬೇಕು ಅನ್ನೋ ಒಂದ್ ಇದು ಇಂಟೆನ್ಶನ್ ಆದ್ರೆ ಇಬ್ರು ಅಲ್ವಾ ಯಾರಿಗೆ ಹಾಕಬೇಕು ಅನ್ನೋ ಅಷ್ಟು ಕನ್ಫಿಡೆಂಟ್ ಆಗಿ ನಿಮ್ ಪ್ರಕಾರ ಈಗ ಲೀಡರ್ಶಿಪ್ ವಿಚಾರಕ್ಕೆ ಬಂದ್ರೆ ನರೇಂದ್ರ ಮೋದಿ ಜನ ಇಲ್ಲಿ ಇಲ್ಲ ಆ ತರನೇ ಇದೆ ಸರ್ ಒನ್ ಫಿಫ್ಟಿ ಪರ್ಸೆಂಟ್ ಇದೆ ಆ ತರ ನರೇಂದ್ರ ಯಾಕಂದ್ರೆ ಸೆಂಟ್ರಲ್ ಅಲ್ಲಿ ಮೋದಿ ಇದಾನೆ ಬಿಜೆಪಿ ಪಕ್ಷ ಇವಾಗ ಸ್ಟೇಟ್ ಅಲ್ಲಿ ಇವನಿದಾನೆ ಬೊಮ್ಮಾಯಿ ಅದು ಇದನ್ನೇ ಬಿಜೆಪಿ ಪಕ್ಷ ಆದರೆ ಈ ಜನದ ಮೈಂಡ್ ಅಲ್ಲಿ ಹೆಂಗಿದೆ ಅನ್ನೋದು ಯಾರಿಗೆ ಗೊತ್ತಾ ಸರ್ ಯಾಕಂದ್ರೆ ನಾವು ಡೈರೆಕ್ಟ್ ಆಗಿ ಹೋಗಿ ಬೊಮ್ಮಾಯಿನೂ ಕೇಳೋಕ್ಕಾಗಲ್ಲ ಮೋದಿನ ಕೇಳಕ್ಕಾಗಲ್ಲ ನಮ್ಗೆ ಕೇಳಬೇಕಾಗಿರೋದು ಯಾರನ್ನ ಎಮ್ ಎಲ್ ಎನ ಎಮ್ ಎಲ್ ಎನ್ನ ಅರಸ್ತಾ ಇರ್ತಾರೆ ಯಾರು ಒಳ್ಳೆ ವ್ಯಕ್ತಿ ಅನ್ನೋದು ನೋಡಿ ಹರಸ್ತಾರತ್ತೆ ಹಾಗಾಗಿ ಯಾರು ಬರ್ತಾರೆ ಅನ್ನೋದು ಅದು ಜನಗಳಿಗೆ ಬಿಟ್ಟಿರ್ತಾರೆ ಸರ್ ಓಕೆ ಕಳೆದ ಬಾರಿ ಬಿಜೆಪಿ ಗೋಟ್ ಮಾಡಿದ್ರು ಬಟ್ ಈ ಬಾರಿ ಏನು ಅಂತಂದ್ರೆ ನಮಗೆ ಬೊಮ್ಮಾಯಿ ಅವ್ರನ್ನ ಕೇಳೋಕ್ಕಾಗಲ್ಲ ಮೋದಿ ಅವ್ರನ್ನ ಕೇಳಕ್ಕಾಗಲ್ಲ ಕೇಳದಿದ್ರೆ ಇವ್ರನ್ನೇ ಕೇಳಬೇಕು ಹಾಗಾಗಿ ನಾನು ಇನ್ನು ಗೊಂದಲದಲ್ಲಿ ಇದೀನಿ ಏನೇ ಬೇಕಂದ್ರೆ ನಾವು ಇವ್ರನ್ನೇ ತಾನೆ ಯಾಕಂದ್ರೆ ಈಗ ಈಗ ನಿಮ್ದಿನ್ನು ಗೊಂದ ಇದೆ ಯಾವ ಕಡೆ ಜಾಸ್ತಿ ತೂಗ್ತದೆ ಯಾರು ಗೆಲ್ಲಬಹುದು ಅನ್ಸುತ್ತೆ ಸರಿ ಇವಾಗ ನನ್ನ ಇದ್ರ ಪ್ರಕಾರ ಅಂತಂದ್ರೆ ಕರೆಕ್ಟಾಗಿ ಸೆಂಟ್ರಲ್ಲೇ ತೂಗ್ತಿದೆ ತಕ್ಕಡಿ ಆ ಕಡೆನೂ ಹೋಲ್ತಾ ಇಲ್ಲ ಈ ಕಡೆನೂ ಒಂದು 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 ಆದ್ಮೇಲೆ ಯಾವ ಕಡೆ ಹೋಲುತ್ತೋ ಗೊತ್ತಾಗ್ತಿಲ್ಲ ಅಷ್ಟೇ ಲೋಹಿತ್ ತುಂಬಾ ಸ್ಮಾರ್ಟ್ ಆಗಿ ಆನ್ಸರ್ ಮಾಡ್ತಾ ಇದ್ದಾರೆ ಕಳೆದ ಬಾರಿ ಬಿಜೆಪಿ ಓಟ್ ಮಾಡಿದ್ರು ಬಟ್ ಈ ಬಾರಿ ಯಾರಿಗೇನೋ ಗೊಂದಲ ಇದೆ ಬಿಕಾಸ್ ಆಫ್ ಹೇಳಿ ಇಷ್ಟು ವರ್ಷ ಆದ್ರೂ ಬಿಜೆಪಿ ಬಿಟ್ಟು ನಾವು ಬೇರೆ ಯಾವುದು ಮಾಡಿಲ್ಲ ಇರೋದ ನಮ್ಮಲ್ಲಿ ಬಿಜೆಪಿ ಆಲ್ಮೋಸ್ಟ್ ನಮ್ಮ ಹನಗಲ್ ತಾಲೂಕು ಅಂತಂದ್ರೆ ಐದು ಸಲ ಉದಾಸಿಯವರು ಬಂದ್ರೆ ಒಂದು ಸಲ ಮಾತ್ರ ಕಾಂಗ್ರೆಸ್ ಬರೋದು ಭಯಂಕರ ಭಯಂಕರ ಅಂತರ ಭಯಂಟೇಷನ್ ಹಾಗಾಗಿ ಯಾವ ಕಡೆ ಅಂತಂದು ಆಗಲ್ಲ ನಾವು ಇವಾಗ ಈ ಕಡೆ ಅಂತ ಹೇಳಿದ್ರೆ ಅವ್ರಿಗೆ ಸಿಟ್ಟು ಈ ಕಡೆ ಅಂತ ಹೇಳಿದ್ರೆ ಇವ್ರಿಗೆ ಸಿಟ್ಟು ನಾ ಹಾಕ್ಬೇಕಾರೆ ಏನೈತಲ್ಲ ಯೋಚನೆ ಮಾಡಿ ಹಾಕ್ಬೇಕು ಇಂಥ ಕ್ಯಾಂಡಿಡೇಟ್ ಯಾರಿಗೆ ಹಾಕಿದ್ರೆ ಏನಾಗುತ್ತೆ ಯಾರು ಕೆಲಸ ಇವಾಗಂತರೂ ಫಸ್ಟ್ ಯಾವ್ದಾರ ಒಂದು ಇದ್ರಲ್ಲಿ ಕೆಲಸ ಮಾಡ್ತಾನೆ ಇದ್ರು ಇಬ್ರು ಇಬ್ಬರು ಸಡನ್ ಆಗಿ ಒಂದೇ ಸರಿ ಏನು ಎಮ್ ಎಲ್ ಎನ್ ನಿಂತಿಲ್ಲ ಫಸ್ಟ್ ಬೇರೆ ಸಚಿವರು ಇದ್ದಾಗೆಲ್ಲ ಕೆಲಸ ಮಾಡಿದ್ದಾರೆ ಅವ್ರ ಕೆಲಸಗಳನ್ನೆಲ್ಲ ನಾವು ಯೋಚನೆ ಮಾಡಿ ಯಾರಿಗೆ ಹಾಕ್ಬೇಕನ್ನೋದು ಯೋಚನೆ ಮಾಡ್ತೀವಿ ಸರ್ ಎಸ್ ಇವ್ರ ಅಭಿಪ್ರಾಯ ಇಷ್ಟು ವರ್ಷ ಬಿ ಜೆ ಪಿ ಈ ಬಾರಿ ಕಾಂಗ್ರೆಸ್ ಮಾಡ್ತೀನಿ ಬಿಕಾಸ್ ಆಫ್ ಮನೆ ಒಂದು ಸ್ವಲ್ಪ ಸೋತ್ರ ಕೆಲಸ ಮಾಡಿದ್ದಾರೆ ಅನ್ನೋದು ಇವರ ಅಭಿಪ್ರಾಯ ಇವರು ಕಮಲದವು ಅಂದರೆ ಭಾರತೀಯ ಜನತಾ ಪಕ್ಷ ಕೋಟ್ ಹಾಕ್ತೀನಿ ಇವರು ಹೇಳಿದ್ರು ಲೋಹಿತ್ ಹೇಳ್ತಿದ್ದಾರೆ ನಾನು ಏನು ಈಗಲೇ ಹೇಳೋಕೆ ಸಾಧ್ಯ ಇಲ್ಲ ಇದುವರೆಗೆ ಬಿ ಜೆ ಪಿ ಓಟ್ ಹಾಕಿದ್ದೀನಿ ಬಟ್ ಈ ಬಾರಿ ಟಫ್ ಕಾಂಪಿಟೇಷನ್ ಇದೆ ಯಾವ ಕಡೆಯೂ ಸಹ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ತೂಕ್ತಿಲ್ಲ ಈಕ್ವಲ್ ಆಗಿದೆ ಅನ್ನೋದು ಲೋಹಿತವ್ರ ಅಭಿಪ್ರಾಯ ನಾನು ಆನ್ಗಲ್ ಕ್ಷೇತ್ರದಲ್ಲಿ ಓಡಾಡ್ತೀನಿ ಬೇರೆ ಬೇರೆ ಕಡೆ ಹೋಗ್ತೀನಿ ಎಲ್ಲರ ಅಭಿಪ್ರಾಯ ತಿಳಿಸ್ತೇನೆ ಫೈನ್ಲಿ ನಿಮ್ಗೊಂದು ಒಪಿನಿಯನ್ ಹೇಳಬೇಕಲ್ಲ ಆನ್ಗಲ್ ಉಪಚುನಾವಣೆಯಲ್ಲಿ ಗೆಲ್ಲೋದು ಯಾರು ಕಾಂಗ್ರೆಸ್ನ ಶ್ರೀನಿವಾಸ್ ಮಾನೆಯವರ ಬಿ ಜೆ ಪಿಯ ಶಿವರಾಜ್ ಸಜ್ಜನವರ ಜೆ ಡಿ ಎಸ್ನ ಶೇಖ್ ಅವರ ಅಥವಾ ಕೆ ಆರ್ ಎಸ್ ಪಕ್ಷದ ಕರ್ನಾಟಕ ರಾಷ್ಟ್ರ ಸಮಿತಿಯ ಪಕ್ಷದ ಕ್ಯಾಂಡಿಡೇಟು ಜೆ ಡಿ ಎಸ್ ಹಾಗೆ ಕೆ ಆರ್ ಎಸ್ಸು ಗೆಲುವಿನ ಸಾಧ್ಯತೆಗಳಿಲ್ಲ ಅದರಲ್ಲಿ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ನಡುವಿನ ಹಣಹಣ ಇದೆ ಹಾಗಾಗಿ ಇವರಿಬ್ಬರಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಮತ್ತಷ್ಟು ಹಳ್ಳಿಗಳಿಗೆ ಹೋಗ್ತೇನೆ ಅಲ್ಲಿನ ಜನಾಭಿಪ್ರಾಯವನ್ನು ನಾನು ನಿಮ್ಗೆ ತಿಳಿಸ್ತೇನೆ ಧನ್ಯವಾದಗಳು